ಟೈಮಿಂಗ್ ಹೇಳ್ತಾರೆ ಅಲ್ವಾ, ಮಾತಾಡ್ಬೇಕಾದ್ರೆ ಪಾಸ್ ಕೊಟ್ಟರು ಅದು ಏನೋ ಬೇರೆ ಅರ್ಥ ಕೊಟ್ಬಿಡುತ್ತೆ ಒಂದೊಂದ್ಸಲಿ. ಅದನ್ನ ನಿಲ್ಲಿಸ್ಬೇಕು, ಸರಿಯಾದ ರೀತಿಲಿ ಬಳಸ್ಕೋಬೇಕು. ಟೈಮಿಂಗ್ ಅನ್ನೋದನ್ನ ಜೀವನದಲ್ಲಿ ಏನ್ ಕಳ್ಕೊಂಡ್ರು ಸಂಪಾದಿಸ್ಬೋದು, ಆದ್ರೆ ಟೈಮಿಂಗ್ ಕಳ್ಕೊಂಡ್ರೆ ನಾವು ಸಂಪಾದಿಸಕ್ ಆಗಲ್ಲ, ಅದೆಲ್ರಿಗೂ ಗೊತ್ತು. ಅದರಿಂದ ಅದನ್ನ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಇನ್ ಮುಂದೆ ಆದ್ರೂ ನಾವು ಟೈಮಿಂಗ್ ಬಗ್ಗೆ ತುಂಬಾ ಪ್ರಾಮುಖ್ಯತೆನ ಕೊಡ್ತಾ ನಮ್ ಲೈಫ್ ನಡೆಸೋಣ ಅಂತ ಹೇಳ್ತೀನಿ. ಬಿ ಯೋರ್ ಸೆಲ್ಫ್, ಒರಿಜಿನಾಲಿಟಿ. ಮತ್ ಅದೇ ಬೇರೆಯವ್ರ ಹತ್ರ ಒಂದು, ವೇದಿಕೆ ಮುಂದೆ ಒಂದು, ಇನ್ನೊಬ್ಬರ ಹತ್ರ ಹಿಂದೆ ಇನ್ನೊಂಥರ, ಆ ಥರ ಇರೋದು ಬೇಡ. ಎಲ್ಲರ ಹತ್ರನು ಒಂದೇ ಥರ ಇರಬೇಕು, ನಾವು ನಾವಾಗಿರಬೇಕು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೆಸೆಂಟೇಷನ್ ಸ್ಕಿಲ್, ಇದು ನಾವು ಗ್ರ್ಯಾಜುಯೇಷನ್ಸ್ ಮಾಡ್ತಿರೋದ್ರಿಂದ ನಮಗೆ ಸೆಮಿನಾರ್ಗಳು ಕೊಡ್ತಾರೆ, ಇನ್ನೂ ಏನೇನೋ ನಾವು ಲೈಫಲ್ಲಿ ತುಂಬ ಚಾಲೆಂಜಸ್ನ ಎದುರಿಸ್ಬೇಕಾಗುತ್ತೆ. ಅವಾಗ ನಾವು ನಮ್ಮನ್ನು ಹೇಗೆ ಪ್ರೆಸೆಂಟ್ ಮಾಡ್ಕೊತೀವಿ, ಬೇರೆಯವರಿಗೆ ಯಾವ ರೀತಿಯ ನಾವು ಅಡ್ವೈಸ್ ಮತ್ತು ಅವ್ರಿಗೆ ಹೇಗೆ ಅವ್ರನ್ನ ನಾವು ಹೇಗೆ ಅರ್ಥ ಮಾಡ್ಕೊತೀವಿ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಪ್ರೆಸೆಂಟೇಷನ್ ಸ್ಕಿಲ್ ತುಂಬ ಮುಖ್ಯ ಆಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ನಾವು ಏನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ನಾವೇನು ಸಾಧಿಸ್ಬೇಕು ಅದನ್ನು ಸಾಧಿಸಿ ನಮ್ಮ ಲೈಫಲ್ಲಿ ಮುಂದೆ ಬರ್ತೀವಿ. ಅದನ್ನು ಸರ್ರು ನಮಗೆ ಈ ಮೂರು ದಿನಗಳಲ್ಲಿ ಹೇಳ್ಕೊಡ್ತಾರೆ, ಇನ್ನೊಂದು ದಿನ ಬಾಕಿ ಇದೆ, ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೋಗಿದ್ದೀನಿ ಅಲ್ವಾ. ಓಕೆ, ಹರ್ಷಿತಾ ಹರ್ಷವಾಗಿರ್ಲಿ. ಒಂದು ರೀತಿ ಎಲ್ಲಾನು ಸಮ್ ಅಪ್ ಮಾಡಿ ಬರೀ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಬಂದಿದ್ದಿಲ್ಲಿ, ಹೌದಾ ಹರ್ಷಿತಾ? ನನಗೊಂದು ವಿಚಾರ ಗೊತ್ತಾಗಬೇಕು. ಈಗ ಇಲ್ಲಿ ಬೆಳಗ್ಗೆ ಇಲ್ಲಿ ಬೋರ್ಡ್ ಹತ್ರ ಬರೋಕ್ಕಿಂತ ಮುಂಚೆನು ಇಷ್ಟೇ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರ, ಎಲ್ಲರ ಮಾತು ಕೇಳಿ ನಿಮ್ಮ ಮಾತು ಇಂಪ್ರೂವ್ ಆಯ್ತಾ? ಸತ್ಯ ಬೇಕು ಎಲ್ಲರ ಮಾತು ಕೇಳಿ ಇನ್ಸ್ಪೈರ್ ಆದ್ರೆ ಎಲ್ಲರಿಂದ ಒಂದೊಂದು ಅಂಶ ತಿಳ್ಕೊಂಡೇ ಹೇಳ್ತಿದ್ದೀನಿ. ಇದಕ್ಕೆಲ್ಲ ನೀವು ಕಾರಣ ಅಂತಾನೆ ಹೇಳ್ತೀನಿ. ಸೊ ಆಕೆಗೆ ಒಂದು ನನ್ನ ವಿಡಿಯೋನ ಗಿಫ್ಟ್ ಆಗಿ ಕೊಟ್ಬಿಡ್ತಾ ಇದ್ದೀನಿ. ಅಲ್ಲೇ ಕೂತಿದ್ರು ಕೊಡೋದಿಲ್ಲ. ನಾಳೆ ನಾಲ್ಕೈದು ಜನಕ್ಕೂ ಬೇಕಾದ್ರೆ ಕೊಡ್ತೀನಿ, ಇನ್ಯಾರು ನಿಜವಾಗ್ಲೂ ಆಕ್ಟಿವ್ ಆಗಿದ್ದೀನಿ ಅಂತ ತೋರಿಸಿದ್ರೆ. ಓಕೆ, ನಿಮ್ಮೆಲ್ಲರೂ ಪರವಾಗಿ